ಸಾಧಾರಣವಾಗಿ ನಮಗೆ ರಾತ್ರಿ ಮಲ್ಕೊಂಡ್ರೆ ಕನಸು ಬರುತ್ತೆ. ಆ ಕನಸು ತುಂಡು 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 ಕನಸು, ಒಂದಕ್ಕೊಂದು ಸಂಬಂಧವೇ ಇರಲ್ಲ. ಒಂದು ಸ್ವಲ್ಪ ಹೊತ್ತು ಬರುತ್ತೆ, ಆ ಪೋರ್ಷನ್ ಮುಗಿದ ಮೇಲೆ ಇನ್ಯಾವುದೋ ಒಂದು ಬಿಟ್ಟು ಕನಸು. ಒಂದು ಐದು ಬಿಟ್ಟು ಆರು ಬಿಟ್ಟು ಎಂಟು ಗಂಟೆ ನಿದ್ದೆ ಮಾಡಿದ್ರೆ ಒಂದು ಆರು ಬಿಟ್ಟು ಎಂಟು ಬಿಟ್ಟು ಕತೆ ಕನಸಾಗಿ ಬರುತ್ತೆ. ನಿಜವಾಗಲೂ ತದ್ರೂಪವಾಗಿ ಕಣ್ಣು ಮುಂದೆ ಹಾಗೆ ತ್ರೀ ಡೈಮೆನ್ಷನ್ ಕಾಣುತ್ತೆ. ನಿದ್ದೆ ಮಾಡ್ತಾ ಇರ್ತೀವಿ, ಕಣ್ಣು ಬಿಟ್ಟು ನೋಡಿದ್ರೆ ಅದು ಏನು ಕತೆ ಅಂತ ಗೊತ್ತಾಗೋದಿಲ್ಲ. ಕೆಲವರಿಗೆ ಹೇಳಕ್ಕೆ ಬರುತ್ತೆ, ಕೆಲವರಿಗೆ ಹೇಳಕ್ಕೆ ಬರಲ್ಲ. ಆದರೆ ಎಂಟು ಗಂಟೆ ಕಾಲವು ಕನಸಲ್ಲಿ ಎಂಜಾಯ್ ಮಾಡಿರ್ತಾರೆ, ಬಿಟ್ಟು 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 ಬಿಟ್ಟು. ಇನ್ನು ಕೆಲವರಿಗೆ ರಾತ್ರಿ ಮಲಗಿದಾಗ ಬೆಳಗ್ಗೆ ಎದ್ದಾಗ ಒಂದೇ ಕನಸು, ಫುಲ್ಲು ಕಂಟಿನ್ಯೂ ಆಗುತ್ತೆ, ಫುಲ್ ಡೆಪ್ತಿಗಿರುತ್ತೆ. ಅದು ನಮಗೆ ಆಶ್ಚರ್ಯವಾಗುತ್ತೆ. ನಾವು ಕಣ್ಣೆದುರುಗಡೆ ನೋಡಿದಾಗ ಕೂಡ ಆ ಮೈಕ್ರೋ ಸಣ್ಣ ಸಣ್ಣ ವಿಚಾರಗಳು ಕೂಡ ನಮ್ಮ ಕೈಯಲ್ಲಿ ಸರಿಯಾಗಿ ನೋಡೋಕ್ಕೆ ಸಾಧ್ಯವಿಲ್ಲ ಕಣ್ಣು ಬಿಟ್ಕೊಂಡು ನೋಡಿದಾಗ. ಅದೇ ನೀವು ನಿದ್ದೆ ಮಾಡಿದಾಗ ಸ್ಪಷ್ಟವಾಗಿ ಕಾಣುತ್ತೆ. ಯಾಕೆ ನಿದ್ದೆ ಮಾಡಿದಾಗ ಎಲ್ಲ ಸ್ಪಷ್ಟವಾಗಿ ಕಾಣುತ್ತೆ ಅಂತಂದರೆ, ನಿಮ್ಮ ತಲೆ ಕನಸನ್ನು ಬಿಟ್ಟು ಬೇರೆ ಕೆಲಸ ಮಾಡಲ್ಲ. ಆದರೆ ಈಗ ನೀವು ಪ್ರಜ್ಞೆಯ ಸ್ಥಿತಿಯಲ್ಲಿ ಇರಬೇಕಾದ್ರೆ, ಈಗ ನಾನು ಮಾತಾಡ್ತಾ ಇದ್ದೀನಿ, ನನ್ನ ಮಾತನ್ನು ನೀವು ಕೇಳ್ತಾ ಇದ್ದೀರಾ, ಆದರೂ ಕೂಡ ನಿಮ್ಮ ತಲೆ ಯಾರೋ ಸ್ನೇಹಿತನಿಗೆ ಬರೋಕ್ಕೆ ಹೇಳಿದ್ದೆ, ಇವತ್ತು ಕ್ಲಾಸನ್ನು ಮಿಸ್ ಮಾಡ್ಬೋದಿತ್ತು, ಏನೋ ಬೇಜಾರು ಮಾಡ್ಕೊಡ್ತಾರೋ ಏನೋ ಗೊತ್ತಿಲ್ಲ, ಬಂದ್ಬಿಟ್ಟಿದ್ದೀನಿ, ನಾನು ಹೋಗೋ ಟೈಮಿಗೆ ಅವ್ನು ಸಿಗ್ತಾನೋ ಇಲ್ವೋ, ಇಷ್ಟು ಓಡ್ತಾ ಇರ್ತದೆ ತಲೆ ಒಳಗಡೆ. ಆದರೆ ನನ್ನ ಮಾತು ಕೇಳ್ತಾ ಇರ್ತೀರ, ಅಥವಾ ಯಾವನೋ ದುಡ್ಡು ಕೊಡಬೇಕು ನಿಮಗೆ, ಅವ್ನು ಬರ್ತೀನಿ ಅಂತ ಹೇಳಿದ್ದಾನ, ಇಂಥ ಜಾಗಕ್ಕೆ ಬಾ ಅಂದ, ಅರ್ಧ ಗಂಟೆ ಕಾದು ಕೊಟ್ಟೋದ್ರೆ ಏನು ಮಾಡೋದು, ಅವನಿಗೆ ಫೋನ್ ಮಾಡೋಕ್ಕೂ ಆಗಲ್ಲ, ಕ್ಲಾಸ್ ನಡೀತಿದೆ, ಅಡ್ಡಡ್ಡ ಅಡ್ಡಡ್ಡ ಏನೇನು ಯೋಚನೆಗಳು ಬರ್ತಾ ಇರುತ್ತೆ ಕಾನ್ಷಿಯಸ್ ಲೆವೆಲ್. ಆದರೆ ಕನಸಲ್ಲಿ ಯಾವ ಕಾನ್ಷಿಯಸ್ಸು ಇಲ್ಲ, ಅನ್ಕಾನ್ಷಿಯಸ್ ಮಲಗಿರ್ತೀವಿ, ಒಂದೇ ಒಂದು ವಿಚಾರ ಮಾತ್ರ ಕೆಲಸ ಮಾಡುತ್ತೆ. ಸಬ್ಕಾನ್ಷಿಯಸ್ನ ದಾಟಿ ನಡೆಯುವ ವಿಚಾರ ಥೀಟಾ ಲೆವೆಲ್. ಆ ಥೀಟಾ ಲೆವೆಲಲ್ಲಿ ಕನಸು ಅಂತ ಅನ್ನೋದು ಒಂದು ಪೋರ್ಷನ್. ಈಗ ನೀವು ಈ ಸ್ಕ್ರಿಪ್ಟನ್ನ ಆಲ್ಫಾ ಲೆವೆಲಿಗೆ ಹೋಗಿ ರೆಕಾರ್ಡ್ ಅಲ್ಲ, ಆಲ್ಫಾ ಲೆವೆಲಿಗೆ ಹೋಗಿ ವಿಜುವಲೈಸ್ ಮಾಡಬೇಕು. ಈ ವಿಜುವಲೈಸೇಷನ್ ಅಂತ ಅನ್ನೋದು, ಈಗ ನೋಡಿ ನಾನು ನಿಮಗೆ ಪಾಠ ಮಾಡ್ತಾ ಇದ್ದೇನೆ, ಇಲ್ಲಿ ಯಾವುದೋ ಪುಸ್ತಕವೋ ಅಥವಾ ಎದುರುಗಡೆ ಮಾನಿಟರೋ ಏನೂ ಇಲ್ಲ. ಪಾಠ ಮಾಡಿ ಪಾಠ ಮಾಡಿ ಪಾಠ ಮಾಡಿ ಪಾಠ ಮಾಡಿ ಪಾಠ ಮಾಡಿ ಪಾಠ ಮಾಡಿ ತಲೆ ಒಳಗಡೆ ರೆಕಾರ್ಡ್ ಆಗಿರೋದು ಬರ್ತಾ ಇದೆ. ಈ ಹಿಪ್ನಾಥೆರಪಿ ಟ್ರೀಟ್ಮೆಂಟಿಗೆ ಬರ್ತಾರೆ ಕೆಲವರು ನನ್ನ ಹತ್ರ, ಅಥವಾ ಹಿಪ್ನಾಸಿಸ್ ಕ್ಲಾಸ್ ಕಲಿಯಕ್ಕೆ ಬರ್ತಾರೆ ನನ್ನ ಹತ್ರ. ನಾನು ಅವ್ರನ್ನ ಹಿಪ್ನಾಟಿಕ್ ಇಂಡಕ್ಷನ್ ಕೊಡ್ತೀನಿ, ಯಾವ ರೆಫರೆನ್ಸೂ ಇಲ್ಲ, ಸ್ಪ್ಯಾಂಟೇನಿಯಸ್ ಆಗಿ ಬರುತ್ತೆ. ಆದರೆ ಈ ಸ್ಪ್ಯಾಂಟೇನಿಯಸ್ ಆಗಿ ಬರಬೇಕು ಅಂತಂದರೆ ನಾನು ತುಂಬ ವರ್ಕ್ ಮಾಡಿದ್ದೀನಿ, ಬರೆದು 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 ಸ್ಕ್ರಿಪ್ಟನ್ನು ಇಟ್ಕೊಂಡು ಅವ್ರನ್ನ ಅಲ್ಲಿ ಕೂರಿಸ್ಬಿಟ್ಟು ಸ್ಕ್ರಿಪ್ಟನ್ನು ನಿಧಾನವಾಗಿ ಓದಿ ಓದಿ ಅವ್ರನ್ನ ಆಲ್ಫಾ ತಿಥಿಗೆ ತಗೊಂಡೋಗ್ತಿದ್ದೆ ನಾನು ಶುರುವಿನಲ್ಲಿ. ಇದು ಇಪ್ಪತ್ತೈದು ವರ್ಷದ ಹಿಂದೆ ಕತೆ ನಾನು ಹೇಳ್ತಿರೋದು. ಈಗ ನನಗೆ ಯಾವ ಅಸಿಸ್ಟೆನ್ಸು ಬೇಕಾಗಿಲ್ಲ, ಆಟೋಮೆಟಿಕ್ಕಾಗಿ ತಾನಾಗಿ ಬರುತ್ತೆ. ಮೈಂಡಲ್ಲಿ ರೆಕಾರ್ಡು ಮತ್ತು ಕ್ರಿಯೇಟಿವಿಟಿ, ನಿಮ್ಮ ಪ್ರಾಬ್ಲಮಿಗೆ ತಕ್ಕಂತೆ ಕಮ್ಯಾಂಡ್ ನನ್ನಲ್ಲಿ ಉಕ್ಕತ್ತೆ. ದಟ್ ಇಸ್ ಕಾಲ್ಡ್ ಇನೋವೇಟಿವಿಟಿ ಆ್ಯಂಡ್ ಕ್ರಿಯೇಟಿವಿಟಿ. ಅದು ನಿಮಗೆ ಬರಬೇಕು ಅಂದರೆ ಎತ್ತಿದ್ದ ತಕ್ಷಣವೇ ಆಲ್ಫಾತಿಥಿಗೆ ಹೋಗಿ ವಿಜುವಲೈಸ್ ಮಾಡೋಕ್ಕಾಗಲ್ಲ. ಈ ಆಲ್ಫಾತಿಥಿ ಅಂತನ್ನೋದು ಏನು ಅಂತಂದರೆ, ನೀವು ಹೋಗಿ ಕೂತಾಗ ಕೂತಂಗಿರುತ್ತೆ, ತಿರುಗಿ ಇದು ತನ್ನ ಬಾಲ ಬಿಚ್ಚಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸಬ್ಕಾನ್ಷಿಯಸ್ಸು ಏನೋ ಆಲೋಚನೆ ಬರುತ್ತೆ, ಕೃಷ್ಣಪ್ಪ ಸಾಲ ಕೊಟ್ಟಿಲ್ಲ ಕೊಡಬೇಕು, ಕೃಷ್ಣಪ್ಪನಿಗೆ ನಾನು ಸಾಲ ಕೊಡಬೇಕು, ಬಡ್ಡಿ ಕೊಡಬೇಕು, ಕೊಟ್ಟಿಲ್ಲ, ಏನೂ ಓಡುತ್ತೆ. ಹೆಂಡತಿ ಉಪ್ಪಿನಕಾಯಿ ತಗೊಂಬಂದ್ರು ತಂದಿಲ್ಲ, ಇವರೇನೋ ಪಾಠ ಮಾಡ್ತಾ ಇದ್ದಾರೆ ಕೂತಿದ್ದೀನಿ, ಈ ರೀತಿ ಯೋಚನೆಗಳು ಬರುತ್ತೆ. ಒಂದು ಕ್ಷಣ ಆಲ್ಫಾ ತಿಥಿಯಿಂದ ಜಾರಿಬಿಟ್ರೆ ಕಾನ್ಷಿಯಸ್ ಲೆವೆಲ್ಲಿ ಬರೋ ಯೋಚನೆಗಳೆಲ್ಲ ಬಂದ್ಬಿಡುತ್ತೆ, ಅದು ಬರಂಗಿಲ್ಲ. ಅಂದರೆ ಆಲ್ರೆಡಿ ಸ್ಕ್ರಿಪ್ಟನ್ನ ರೆಡಿ ಮಾಡಿ ಒಂದಕ್ಕೆ 5 ಸತಿ 10 ಸತಿ ಆ ಸ್ಕ್ರಿಪ್ಟನ್ನು ಓದಿ ನಿಮ್ಮ ಮನಸ್ಸಲ್ಲಿ ಸ್ಕ್ರಿಪ್ಟಲ್ಲಿರೋ ವಿಚಾರಗಳನ್ನು ತಲೆ ಒಳಗಡೆ ಹಾಕೋಬೇಕು. ಭಯ ಆಟ್ ಮಾಡ್ತಿರೋ ಇಲ್ಲವೋ, ವಿಚಾರಗಳು ಏನು ಅಂತನ್ನೋದು ನೀವು ಪ್ರಾಕ್ಟಿಕಲ್ ಆಗಿ ಸ್ಕ್ರಿಪ್ಟನ್ನು ಬರೆದು ನಿಮ್ಮ ತಲೆ ಒಳಗಡೆ ಹಾಕ್ಕೊಂಡಿರಬೇಕು. ಆಲ್ಫಾ ಸ್ಥಿತಿಗೆ ಹೋದಾಗ ಅದನ್ನು ನೀವು ಕ್ರಿಯೇಟಿವ್ ಆಗಿ